ओके गुड मॉर्निंग चिल्ड्रन ना लास्ट क्लास ನಲ್ಲಿ टेस्ट के संबंध ಪಟ್ಟಂತ ಪೋರ್ಷನ್ಸ್ ಅನ್ನು ಸಹ ಹೇಳಿದಿನಿ ಅದೇ ತರ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಮತ್ತೆ ಎಷ್ಟು ಮಾರ್ಕ್ಸ್ ಇರ್ತಾ ಇದೆ ಎಂಬುದನ್ನು ಸಹ ನಾನು ತಿಳಿಸಿದಿನಿ ಓಕೆ ಪ್ರತಿಯೊಬ್ಬರು ಸಹ ಓದ್ಕೋತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಯಾರು ಓದೋದಕ್ಕೆ ಸ್ಟಾರ್ಟ್ ಮಾಡಿರಬಹುದು ದಯವಿಟ್ಟು ಓದೋದಕ್ಕೆ ಸ್ಟಾರ್ಟ್ ಮಾಡಿ ಯಾಕೆ ಅಂತ ಅಂದ್ರೆ ಮುಂದೆ ಕಷ್ಟ ಆಗ್ತಾ ಇದೆ ಎಲ್ಲ ಒಟ್ಟಿಗೆ ಓದ್ಬೇಕು ಅಂತ ಅಂದ್ರೆ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಕ್ವಶನ್ಸ್ ನಾನು ಕ್ವಶನ್ ಆನ್ಸರ್ ಕೊಟ್ಟಿರೋದು ಕಡಕಡನೆ ಕೊಟ್ಟಿರೋದ್ರಿಂದ ಪ್ರತಿಯೊಬ್ರು ಸಹ ನೀಟಾಗೆ ಓದ್ಕೊಳ್ಳಿ ಮತ್ತೆ ಕ್ಲಾಸ್ ವರ್ಕ್ ಅನ್ನ ಕರೆಕ್ಷನ್ಗೆ ಕೊಡಿ ಓಕೆ ನಾನು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಸಿದೆ ಇಲ್ಲಿ ಫಸ್ಟ್ ಸಂಸ್ಕೃತ ಸಂಧಿಗಳಲ್ಲಿ ಎಷ್ಟು ವಿಧಗಳು ಅಂತ ಅಂದ್ರೆ 7 ವಿಧ ಎಂಬುದನ್ನು ಸಹ ತಿಳಿಸಿದೆ ಫಸ್ಟ್ ಒನ್ ಯಾವುದು ಅಂತ ಅಂದ್ರೆ ಸವರ್ಣ ದೀರ್ಘ ಸಂಧಿ ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂತ ಅಂದ್ರೆ ಒಂದೇ ಜಾತಿಯ ಸ್ವರಾಕ್ಷರಗಳು ಒಂದಕ್ಕೊಂದು ಆದೇಶವಾಗಿ ಬಂತು ಅಂತ ಅಂದ್ರೆ ಅದೇ ಸವರ್ಣ ದೀರ್ಘ ಸಂಧಿ ತುಂಬಾ ಈಸಿ ಇದೆ ಹಾಗೆ ಆಕಾರ ಪರವಾಗಿ ಆಕಾರನೇ ಬರಬೇಕು ಹೀಗೆ ಈಕಾರ ಪರವಾಗಿ ಈಕಾರನೇ ಬರಬೇಕು ಹೂಗೆ ಊಕಾರ ಪರವಾಗಿ ಊಕಾರನೇ ಬರಬೇಕು ಆ ಪ್ಲಸ್ ಹಾ ಇಲ್ಲ ಈ ಹ್ರಸ್ವ ಸ್ವರನಾದ್ರೂ ಬರಬಹುದು ದೀರ್ಘನಾದ್ರೂ ಬರಬಹುದು ನೆಕ್ಸ್ಟ್ ದೀರ್ಘ ಸ್ವರನೇ ಬರಬೇಕು ಅಂದ್ರೆ ಈಸಿ ಆಗಿ ಜ್ಞಾಪಕ ಇಟ್ಕೊಳ್ಳಿ ಅ ಇ ಊ ಇದು ಆಕಾರಕ್ಕೆ ಆಕಾರ ಪರವಾಗಿ ಆಕಾರ ಬಂತು ಅಂತ ಅಂದ್ರೆ ಈಕಾರಕ್ಕೆ ಈಕಾರ ಪರವಾಗಿ ಈಕಾರ ಬಂದ್ರೆ ಊಕಾರಕ್ಕೆ ಊಕಾರ ಪರವಾಗಿ ಊಕಾರ ಬಂದ್ರೆ ಅದು ಯಾವ ಸಂಧಿ ಅಂತ ಅಂದ್ರೆ ಸವರ್ಣ ದೀರ್ಘ ಸಂಧಿ ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ಗುಣ ಸಂಧಿ ಎಂಬುದನ್ನ ನಾನು ತಿಳಿಸಿದೆ ಗುಣ ಸಂಧಿ ಅಂತ ಅಂದ್ರೆ ಸಂಧಿ ಕಾರ್ಯ ನಡೆಯುವಾಗ ಉದಾಹರಣೆ ನಾನು ಬಿಡಿಸೋದಿಲ್ಲ ನನ್ನ ಆ ಕ್ಲಾಸ್ ನಲ್ಲಿ ಲಾಸ್ಟ್ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡುವಂತಹ ಸಂದರ್ಭದಲ್ಲಿ ಬಿಡಿಸಿದೆ ದೇವೇಂದ್ರ ಇಲ್ಲ ಅಷ್ಟೇ ಎಕ್ಸಾಂಪಲ್ ಅನ್ನ ಬರೀತೀನಿ ಯಾವ ತರ ಅಂತ ಅಂದ್ರೆ ದೇವ ಯಾವ್ದು ಬಂತು ಆ ಪ್ಲಸ್ ಇಂದ್ರ ದೇವ ಪ್ಲಸ್ ಇಂದ್ರ ಇಸ್ ಈಕ್ವಲ್ ಟು ದೇವೇ ಆಕಾರಕ್ಕೆ ಈಕಾರ ಪರವಾಗಿ ಏಕಾರ ಬಂದರೆ ಅಥವಾ ಸೂರ್ಯೋದಯ ಬಿಡಿಸೋದು ಯಾವ ತರ ಸೂರ್ಯೋದಯ ಇಲ್ಲಿ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಅಥವಾ ಮಹರ್ಷಿ ಮಹಾ ಪ್ಲಸ್ ಋಷಿ ಮಹರ್ ಇಲ್ಲಿ ನೋಡಿ ಆಕಾರಕ್ಕೆ ಏಕಾರ ಪರವಾಗಿ ಏಕಾರ ಬಂದರೆ ಅಥವಾ ಆಕಾರಕ್ಕೆ ಓಕಾರ ಪರವಾಗಿ ಓಕಾರ ಬಂದರೆ ಅಥವಾ ಆಕಾರಕ್ಕೆ ರೂಕಾರ ಪರವಾಗಿ ಅರ್ಕಾರ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿ ಅಂತ ಅಂದ್ರೆ ಗುಣ ಸಂಧಿ ನೆಕ್ಸ್ಟ್ ಒನ್ ಯಾವುದು ಅಂತ ಅಂದ್ರೆ ವೃದ್ಧಿ ಸಂಧಿ ನೋಡಿ ಆ ತರ ವಾಕ್ಯ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಆಯ್ತು ಅಂತ ಅಂದ್ರೆ ಆ ಪ್ಲಸ್ ವಿ ಇಸ್ ಇಕ್ವಲ್ ಟು ಎ ಆ ಪ್ಲಸ್ ಹೂ ಇಸ್ ಇಕ್ವಲ್ ಟು ಓ ಆ ಪ್ಲಸ್ ರು ಇಸ್ ಇಕ್ವಲ್ ಟು ಹರ್ ಇದು ಬಂದ್ರು ಸಹ ಗುಣ ಸಂಧಿ ಆಗ್ತಾ ಇದೆ ವೃದ್ಧಿ ಸಂಧಿ ಏಕೈಕ ಯಾವ ತರ ಬಿಡಿಸೋದು ಏಕ ಪ್ಲಸ್ ಏಕ ಏಕೈ ಆಕಾರಕ್ಕೆ ಏಕಾರ ಪರವಾಗಿ ಐಕಾರ ಬಂದಿದೆ ಅಷ್ಟೈಶ್ವರ್ಯ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈ ಹೈ ನೆಕ್ಸ್ಟ್ ವನ ಔಷಧ ವನ ಪ್ಲಸ್ ಔಷಧ ವನ ಔಷಧ ಇಲ್ಲಿ ನೋಡಿ ವೃದ್ಧಿ ಸಂಧಿ ಅಂತ ಅಂದ್ರೆ ಆಕಾರಕ್ಕೆ ಏಕಾರ ಪರವಾಗಿ ಐಕಾರ ಬಂದರೆ ಅಥವಾ ಆಕಾರಕ್ಕೆ ಐಕಾರ ಪರವಾಗಿ ಐಕಾರ ಬಂದರೆ ಅಥವಾ ಆಕಾರಕ್ಕೆ ಔಕಾರ ಪರವಾಗಿ ಔಕಾರ ಬಂದ್ರೆ ಅದು ಯಾವ ಸಂಧಿನಪ್ಪ ಅಂತ ಅಂದ್ರೆ ವೃದ್ಧಿ ಸಂಧಿ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಇವಿಷ್ಟು ಈ ಮೂರು ಸಹ ಯಾವ ಸಂಧಿಗೆ ಸೇರ್ಕೊಳ್ಳೋದು ಅಂತ ಅಂದ್ರೆ ಸ್ವರ ಸಂಧಿಗೆ ಬರ್ತಾ ಇದೆ ನೆಕ್ಸ್ಟ್ ಯಾವ್ದಪ್ಪ ಅಂತ ಅಂದ್ರೆ ಫೋರ್ತ್ ಒನ್ ಎಣ್ ಸಂಧಿ ಇಲ್ಲಿ ಫೋರ್ತ್ ಒನ್ ಎಣ್ ಸಂಧಿ ಇಲ್ಲಿ ಎಣ್ ಸಂಧಿ ಅಂತ ಅಂದ್ರೆ ಎಣ್ಣ ಅಕ್ಷರಗಳು ಆದೇಶವಾಗಿ ಬರುವುದು ಯಾವುದು ಹಾಗಾದ್ರೆ ಎಣ್ಣ ಅಕ್ಷರಗಳು ಅಂತ ಅಂದ್ರೆ ರ ನೆಕ್ಸ್ಟ್ ವ ಇಲ್ಲಿ ನೋಡಿ ಇಲ್ಲಿ ಏನು ಈಗ ಯಾ ಅಕ್ಷರನೇ ಬರೋದಿಲ್ಲ ಇದಕ್ಕೆ ಒತ್ತಕ್ಷರಗಳು ಆದೇಶವಾಗಿ ಬರ್ತಾ ಇದೆ ಇಲ್ಲಿ ನೋಡಿ ಇದು ಒತ್ತಕ್ಷರಗಳು ಆದೇಶವಾಗಿ ಬರೋದು ಎಣ್ ಸಂಧಿ ಅಂತ ಅಂದ್ರೆ ಎಣ್ ಸ್ವರಗಳ ಎಣ್ ಅಕ್ಷರಗಳೇ ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ್ದಪ್ಪ ಅಂತ ಅಂದ್ರೆ
ಎಣ್ ಸಂಧಿ, ಎಣ್ ಅಕ್ಷರಗಳು ಆದೇಶವಾಗಿ ಬರುವುದು. ಇಲ್ಲಿ ಉದಾಹರಣೆ ಅತಿ ಅಂತ ಯಾವ ತರ ಬಿಡಿಸೋದು, ಅತಿ ಪ್ಲಸ್ ಅಂತ ಅತ್ಯಂತ. ಇಲ್ಲಿ ನೋಡಿ ನಾನು ಮೊದ್ಲೇನೆ ಯಾಗೆ ಯಾನೇ ಬರೋದಿಲ್ಲ, ಅದರ ಒತ್ತಕ್ಷರ ಒತ್ತಾಗಿ ಬರ್ತೈತೆ. ಯಾಗಿರ್ಬೋದು, ರಾಗಿರ್ಬೋದು, ವಾ ಆಗಿರ್ಬೋದು. ಎಣ್ ಸಂಧಿ ಅಂತ ಅಂದ್ರೆ ಎಣ್ಣ ಅಕ್ಷರಗಳು ಆದೇಶವಾಗಿ ಬರೋದು. ಯಾವ್ದಪ್ಪ ಎಣ್ಣ ಅಕ್ಷರಗಳು ಅಂತ ಅಂದ್ರೆ ಯ ರ ವಾ, ಇವು ಎಣ್ಣ ಅಕ್ಷರಗಳು ಅಂತ ಕರಿತೀವಿ. ಇವು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿನಪ್ಪ ಅಂತ ಅಂದ್ರೆ ಎಣ್ ಸಂಧಿ. ಇಲ್ಲಿ ನೋಡಿ ನೀವು ಇದನ್ನ ಪೂರ್ವ ಪದ ಅಂತೀವಿ, ನೆಕ್ಸ್ಟ್ ಇದನ್ನ ಉತ್ತರ ಪದ ಅಂತೀವಿ. ಎಣ್ ಸಂಧಿನಲ್ಲಿ ಪೂರ್ವ ಪದ ಮತ್ತೆ ಇದನ್ನ ನೋಡ್ಕೊಳ್ಳಿ. ಅತಿ ಯಾವ್ದು ಬಂದಿದೆ, ಈ ಹೀಗೆ ಯಾ ಬರಬೇಕು. ಇಲ್ಲಿ ನೋಡಿ ಈ ಇಸ್ ಈಕ್ವಲ್ ಟು ಯಾ. ನೆಕ್ಸ್ಟ್ ಮನ್ವಂತರ ಯಾವ ತರ ಬಿಡಿಸೋದು, ಮನು ಪ್ಲಸ್ ಅಂತರ ಮನ್ವಂತರ. ಇಲ್ಲಿ ನೋಡಿ ಯಾವ ಒತ್ತು ಇದೆ, ನೋಡಿ ವಾ ಒತ್ತು ಇದೆ ಅಲ್ವಾ. ಇಲ್ಲಿ ನೋಡಿ ಊಗೆ ಯಾವಾಗ್ಲೂ ಸಹ ವಾ ಬರ್ಬೇಕು. ನೆಕ್ಸ್ಟ್ ಪಿತೃ ಅರ್ಜಿತ, ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ. ಇಲ್ಲಿ ನೋಡಿ ಪಿತೃ ಯಾವ್ದಿದೆ, ರು ಇದೆ, ಯಾವ್ದಿದೆ ರಾ ಇದೆ. ರುಗೆ ಯಾವಾಗ್ಲೂ ಸಹ ರಾ ಬರ್ಬೇಕು. ಈ ತರ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿನಪ್ಪ ಅಂತ ಅಂದ್ರೆ ಎಣ್ ಸಂಧಿ. ಎಣ್ ಸಂಧಿ ಅಂತ ಅಂದ್ರೆ ಸಂಧಿ ಕಾರ್ಯ ನಡೆಯುವಾಗ ಎಣ್ ಅಕ್ಷರಗಳು ಆದೇಶವಾಗಿ ಬರೋದು. ಅಂದ್ರೆ ಎಣ್ ಅಕ್ಷರಗಳು ಯಾವ್ಯಾವು ಅಂತ ಅಂದ್ರೆ ಯ ರ ವ, ಇವುಗಳ ಒತ್ತು ಆದೇಶವಾಗಿ ಬರ್ತೈತೆ ನೋಡಿ. ಅದು ಯಾವ ಸಂಧಿನಪ್ಪ ಅಂತ ಅಂದ್ರೆ ಎಣ್ ಸಂಧಿ. ಓಕೆ, ಅದೇ ತರ ಅಣ್ ವಸ್ತ್ರ, ಇಲ್ಲಿ ಅಣು ಪ್ಲಸ್ ಅಸ್ತ್ರ, ಅಣು ಪ್ಲಸ್ ಅಸ್ತ್ರ ಅಣ್ ವಸ್ತ್ರ. ನೋಡಿ ಇಲ್ಲಿ ಅಣು, ಇಲ್ಲಿ ಹೂ ಇದೆ, ವಾ ಇದೆ. ನೋಡಿ ಹೂಗೆ ಯಾವಾಗ್ಲೂ ಸಹ ವಾ ಒತ್ತು ಬರಬೇಕು. ಅದೇ ತರ ನೆಕ್ಸ್ಟ್ ಅತಿ ಅವಸರ, ಅತಿ ಪ್ಲಸ್ ಅವಸರ ಅತಿ ಅವಸರ. ಇಲ್ಲಿ ನೋಡಿ ಅತಿ ಈ ಇದೆ, ಯಾವತ್ತಿದೆ, ಹೀಗೆ ಯಾವತ್ತು ಬರಬೇಕು. ನೆಕ್ಸ್ಟ್ ಜಾತ್ಯತೀತ, ಜಾತಿ ಪ್ಲಸ್ ಅತೀತ, ಜಾತ್ಯತೀತ. ಇಲ್ಲಿ ನೋಡಿ ಯಾವ್ದಿದೆ, ಈ ಇದೆ. ನೆಕ್ಸ್ಟ್ ಯಾ, ಹೀಗೆ ಯಾ ಬರಬೇಕು. ನೆಕ್ಸ್ಟ್ ಕೋಟ್ಯಾದೇಶ, ಕೋಟಿ ಪ್ಲಸ್ ಆದೇಶ, ಕೋಟ್ಯಾದೇಶ. ಇಲ್ಲಿ ನೋಡಿ ಕೋಟಿ ಇದೆ, ಯಾ ಇದೆ. ಇಲ್ಲಿ ನೋಡಿ ಹೀಗೆ ಯಾವತ್ತು ಬಂದಿದೆ. ನೆಕ್ಸ್ಟ್ ಪ್ರತ್ಯುತ್ತರ, ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ. ನೆಕ್ಸ್ಟ್ ಮನ್ವಾದಿ, ಮನು ಪ್ಲಸ್ ಆದಿ ಮನ್ವಾದಿ. ಊಗೆ, ಊಗೆ ಯಾವ್ದು ಬಂದಿದೆ ಅಂತ ಅಂದ್ರೆ ವಾ ಬಂದಿದೆ. ಈ ತರ ಇದು ಬಂತು ಅಂತ ಅಂದ್ರೆ ಯಾವ ಸಂಧಿ ಅಂತ ಅಂದ್ರೆ ಎಣ್ ಸಂಧಿ ಆಗ್ತೈತೆ. ಎಣ್ ಸಂಧಿ ಅಂತ ಅಂದ್ರೆ ನೀಟಾಗೆ ಆದಷ್ಟು ಒಂದ್ ಸೈಡ್ ಶಾರ್ಟ್ ಆಗಿ ಹೀಗೆ ಬರ್ಕೊಳ್ಳಿ, ನಿಮ್ಗೆ ಕಷ್ಟ ಆಗೋದಿಲ್ಲ. ಇಲ್ಲಿ ಎಣ್ ಸಂಧಿ ಅಂತ ಅಂದ್ರೆ ಹೀಗೆ ಯಾವ್ದು ಬರ್ಬೇಕು, ಯಾ. ನೆಕ್ಸ್ಟ್ ಯಾವ್ದು ಅಂತ ಅಂದ್ರೆ ಊಗೆ ಯಾವ್ದು ಬರ್ಬೇಕು, ವಾ. ನೆಕ್ಸ್ಟ್ ರು, ಪಿತೃ. ಇಲ್ಲಿ ರುಗೆ ಯಾವ್ದು ಬರ್ಬೇಕು ಅಂತ ಅಂದ್ರೆ ರಾವತ್ತು ಬರ್ಬೇಕು. ಅಂದ್ರೆ ಎಣ್ ಸಂಧಿ ಅಂತ ಅಂದ್ರೆ ಎಣ್ಣ ಅಕ್ಷರಗಳು, ಸಾರಿ ಇದು ಲಘು ಗುರು ಅಂತ ತಿಳ್ಕೊಬೇಡಿ, ರಾವತ್ತು. ಓಕೆ,
ರಾವತ್ತು ಲಘು ಗುರು ಅಂತ ತಿಳ್ಕೊಬಿಡಿ. ರಾವತ್ತು ಹೀಗೆ ಯಾ ಬರಬೇಕು, ಊಗೆ ವಾ ಬರಬೇಕು, ರೂಗೆ ರಾ ಬರಬೇಕು. ಈ ತರ ಇದು ಬಂತು ಅಂತ ಅಂದ್ರೆ ಅದು ಯಾವ ಸಂಧಿ ಅಂತ ಅಂದ್ರೆ ಎಣ್ ಸಂಧಿ ಆಗ್ತಾ ಇದೆ. ನೀಟಾಗಿ ಪೂರ್ವ ಪದ ನೋಡ್ಕೊಳ್ಳಿ, ಮತ್ತೆ ಏನ್ ಕ್ವಶನ್ ಇರ್ತಾ ಇತ್ತು ಅದನ್ನ ನೋಡ್ಕೊಳ್ಳಿ. ಇಲ್ಲಿ ಎಣ್ ಸಂಧಿ ಅಂತ ಅಂದ್ರೆ ಸಂಧಿ ಕಾರ್ಯ ನಡೆಯುವಾಗ ಎಣ್ ಅಕ್ಷರಗಳು ಆದೇಶವಾಗಿ ಬರುವುದೇ ಎಣ್ ಸಂಧಿ. ಯಾವ್ಯಾವ್ದು ಎಣ್ ಅಕ್ಷರ ಅಂತ ಅಂದ್ರೆ ಯಾ ರಾ ವ, ಇವು ಯಾವಪ್ಪ ಅಂತ ಅಂದ್ರೆ ಎಣ್ ಅಕ್ಷರಗಳು ಆಗಿರ್ತೈತೆ. ಇದೇ ಅಕ್ಷರ ಬರೋದಿಲ್ಲ, ಅದರ ಒತ್ತುಗಳು ಆದೇಶವಾಗಿ ಬರೋದು. ಹೀಗೆ ಯಾ ಬರಬೇಕು, ಊಗೆ ವಾ ಬರಬೇಕು, ರೂಗೆ ರಾ ಬರಬೇಕು. ಓಕೆ, ಅರ್ಥ ಆಗಿದೆ ಅಂತ ನಾನ್ ತಿಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಯಾವ್ದಪ್ಪ ಅಂತ ಅಂದ್ರೆ ಫಿಫ್ತ್ ಒನ್ ಜಸ್ತ್ವ ಸಂಧಿ. ಜಸ್ತ್ವ ಸಂಧಿ ಇಲ್ಲಿ ತುಂಬಾ ಈಸಿ ಇದೆ. ಜಸ್ತ್ವ ಸಂಧಿ ಮತ್ತೆ ಆದೇಶ ಸಂಧಿ ಅನುನಾಸಿಕ ಸಂಧಿ ನೀಟಾಗೆ ನೋಡ್ಕೊಳ್ಳಿ, ಇದೇನ್ ಕಷ್ಟ ಇಲ್ಲ. ಈಗ ಆದೇಶ ಸಂಧಿಗೆ ಉದಾಹರಣೆ ಯಾವುದು? ಮಳೆಗಾಲ, ಮಳೆ ಪ್ಲಸ್ ಕಾಲ ಮಳೆಗಾಲ. ಮತ್ತೆ ಇದು ಸಹ ಯಾವ ಸಂಧಿಗೆ ಸೇರ್ಕೊಳ್ಳೋದು ಅಂತ ಅಂದ್ರೆ ಸ್ವರ ಸಂಧಿ. ನೋಡಿ, ಈ ಆ ಉ ಆ ಇದೆ, ರು ಆ ಎಲ್ಲವೂ ಸಹ ಸ್ವರ ಬಂದಿರೋದ್ರಿಂದ ಸ್ವರ ಸಂಧಿಗೆ ಇದು ಸೇರ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಮಳೆ ಪ್ಲಸ್ ಕಾಲ ಇದನ್ನ ಪೂರ್ವ ಪದ ಅಂತೀವಿ, ಉತ್ತರ ಪದ. ಉತ್ತರ ಪದದ ಕಚಡದಪಗಳಿಗೆ ಗಾಜಡದಪಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಆದೇಶ ಸಂಧಿ. ಅದೇ ಪೂರ್ವ ಪದದ ಕಚಡದಪಗಳಿಗೆ ಗಜಡದಪಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿನಪ್ಪ ಅಂತ ಅಂದ್ರೆ ಜಸ್ತ್ವ ಸಂಧಿ. ಇಲ್ಲಿ ನೋಡ್ಕೊಳ್ಳಿ, ಜಸ್ತ್ವ ಸಂಧಿ ಅಂತ ಅಂದ್ರೆ ಪೂರ್ವ ಪದದ ಕ ಶ ಕ ತ ಪ ಯಾವ್ದು ಬರ್ಬೇಕು? ಗ ಜ ದ ದ ಭ. ಗಜ ದ ದಾಭಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಜಸ್ತ್ವ ಸಂಧಿ. ಪೂರ್ವ ಪದದ ಕಚಟತಪಗಳಿಗೆ ಗಜಡದಪಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿ ಆಗ್ತೈತೆ ಅಂತ ಅಂದ್ರೆ ಜಸ್ತ್ವ ಸಂಧಿ ಆಗ್ತೈತೆ. ಇಲ್ಲಿ ಉದಾಹರಣೆ ವಾಗ್ದೇವಿ. ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ನೋಡಿ ಇಲ್ಲಿ ಇದನ್ನ ಪೂರ್ವ ಪದ ಮತ್ತೆ ಇದು ಉತ್ತರ ಪದ. ಕಗೆ ಆದೇಶವಾಗಿ ಯಾವ್ದು ಬಂದಿದೆ? ಗ ಬಂದಿದೆ. ಇಲ್ಲಿ ನೋಡಿ, ಕಗೆ ಆದೇಶವಾಗಿ ಗ ಬರಬೇಕು. ನೆಕ್ಸ್ಟ್ ಅಜಂತ. ಯಾವ ತರ? ಜ ಇದೆ ನೋಡಿ, ಜ ಇದೆ ಅಲ್ವಾ, ಚ ಬರ್ಬೇಕು, ಆ ತರ ಬಿಡಿಸ್ಬೇಕು. ಅಚ್ ಪ್ಲಸ್ ಅಂತ ಅಜಂತ. ಇಲ್ಲಿ ನೋಡಿ, ಚಗೆ ಜ, ಚಗೆ ಜ ಬಂದಿದೆ. ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ಇಲ್ಲಿ ನೋಡಿ, ಗ ಚ. ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ಷಡಂಗ. ಯಾವ ತರ ಬಿಡಿಸೋದು ಅಂತ ಅಂದ್ರೆ ಷಡ್ ಪ್ಲಸ್ ಅಂಗ ಷಡಂಗ. ಇಲ್ಲಿ ನೋಡಿ, ಷಟ್ ಥಗೆ ಡ ಇದೆ. ಇಲ್ಲಿ ನೋಡಿ, ಹಾಗೆ ಯಾವ್ದು ಬರ್ಬೇಕು? ದ ಬರ್ಬೇಕು. ನೆಕ್ಸ್ಟ್ ಅಬ್ದಿ. ಅಬ್ದಿ ಅಪ್ ಪ್ಲಸ್ ದಿ. ಅಬ್ದಿ ಇಲ್ಲಿ ನೋಡಿ, ಹಾಗೆ ಬ ಬಂದಿದೆ. ಇಲ್ಲಿ ಹಾಗೆ ಬ ಬಂದಿದೆ. ಈ ತರ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿನಪ್ಪ ಅಂತ ಅಂದ್ರೆ ಯಾವ ಸಂಧಿ ಆಗ್ತೈತೆ ಅಂತ ಅಂದ್ರೆ ಜಸ್ತ್ವ ಸಂಧಿ. ಜಸ್ತ್ವ ಸಂಧಿ ಅಂತ ಅಂದ್ರೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕಚಟತಪಗಳಿಗೆ ಗಜಡದಪಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿ ಅಂತ ಅಂದ್ರೆ ಜಸ್ತ್ವ ಸಂಧಿ.
ಪೂರ್ವ ಪದ ಅಂತ ಅಂದ್ರೆ ನಾವು ಫಸ್ಟ್ ಬಿಡಿಸ್ತೀವಿ ಅಲ್ವಾ, ಈ ಪದವನ್ನ ಏನೆಂದು ಕರೆಯುತ್ತೇವೆ ಅಂತ ಅಂದ್ರೆ ಪೂರ್ವ ಪದ ಎಂದು ಕರೆಯುತ್ತೇವೆ. ಪೂರ್ವ ಪದದ ಕಚಟ ತಪಗಳಿಗೆ ಗಜಡದಬಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿ ಅಂತ ಅಂದ್ರೆ ಜಸ್ವ ಸಂಧಿ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಯಾವುದು ಅಂತ ಅಂದ್ರೆ, ಓಕೆ ಜಸ್ವ ಸಂಧಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಪೂರ್ವ ಪದದ ಕಚಡದಬಗಳಿಗೆ ಗಜಡದಬಗಳು ಆದೇಶವಾಗಿ ಬರೋದು. ಇನ್ನೊಂದೆರಡು ಎಕ್ಸಾಂಪಲ್, ಸದಾನಂದ ಸತ್ ಪ್ಲಸ್ ಸತ್ ಪ್ಲಸ್ ಆನಂದ ಸದಾ ನಂದ. ಇಲ್ಲಿ ನೋಡಿ ತಾಗೆ ಆದೇಶವಾಗಿ ಯಾವ್ದಿದೆ, ದಾ ಇದೆ. ಇಲ್ಲೂ ಅಷ್ಟೇನೆ ತಾಗೆ ಆದೇಶವಾಗಿ ದಾ ಇದೆ. ಇಲ್ಲಿ ಪೂರ್ವ ಪದದ ಕಚಟ ತಪಗಳಿಗೆ ಗಜಡದಬಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿ ಅಂತ ಅಂದ್ರೆ ಜಸ್ವ ಸಂಧಿ. ಇದಿಷ್ಟು ಸಹ ಎಣ್ ಸಂಧಿ, ಇದಿಷ್ಟು ಸಹ ಜಸ್ವ ಸಂಧಿ. ನೆಕ್ಸ್ಟ್ ಯಾವುದು ಅಂತ ಅಂದ್ರೆ, ಓಕೆ ನೆಕ್ಸ್ಟ್, ಓಕೆ ಇದು ಅರ್ಥ ಆಗಿದೆ ಎಣ್ ಸಂಧಿ ಅಂತ ಅಂದ್ಕೊಂಡಿದ್ದೀನಿ, ಎರೈಸ್ ಮಾಡ್ತಾ ಇದ್ದೀನಿ. ನೀವು ಆದಷ್ಟು ಜಾಸ್ತಿ ಎಕ್ಸಾಂಪಲ್ಸ್ ಅನ್ನ ಕೊಡಿ, ಅವಾಗ ನಿಮ್ಗೆ ಅರ್ಥ ಆಗ್ತಾ ಇದೆ. ಓಕೆ ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ಅನುನಾಸಿಕ ಸಂಧಿ. ಯಾವುದು? ಸಿಕ್ಸ್ತ್ ಒನ್, ಅನುನಾಸಿಕ ಸಂಧಿ. ಓಕೆ, ಅನುನಾಸಿಕ ಸಂಧಿ ಅಂತ ಅಂದ್ರೆ ಸ್ವಲ್ಪ ಅಷ್ಟೇ ಡಿಫ್ರೆನ್ಸ್ ಇಲ್ಲಿ, ಜಸ್ತ್ವಾಗೂ ಅನುನಾಸಿಕ ಸಂಧಿಗೂ ಸ್ವಲ್ಪ ಡಿಫ್ರೆನ್ಸ್. ಇಲ್ಲಿ ನೋಡಿ ಪೂರ್ವ ಪದದ ಕಚಟ ತಪಗಳಿಗೆ ಗಜಡದ ಬಂತು ಅಂತ ಅಂದ್ರೆ ಅದು ಜಸ್ತ್ವ ಸಂಧಿ. ಅದೇ ಇಲ್ಲಿ ಅನುನಾಸಿಕ ಸಂಧಿಗೆ ಪೂರ್ವ ಪದದ ಕಚಟ ತಪಗಳಿಗೆ ಅದೇ ಸಾಲಿನ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರೋದು. ಅದೇ ಸಾಲಿನ ಅನುನಾಸಿಕ ಅಕ್ಷರಗಳು ಅದೇ ಸಾಲಿನ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿನಪ್ಪ ಅಂತ ಅಂದ್ರೆ ಅನುನಾಸಿಕ ಸಂಧಿ. ಇಲ್ಲಿ ನೋಡಿ ನಾದ್ರೂ ಬರ್ಬೋದು, ಇದರ ಒತ್ತು ಯಾವ್ದಿರುತ್ತೆ ಇದಾದ್ರೂ ಬರ್ಬೋದು, ಇಲ್ಲೂ ಅಷ್ಟೇನೆ ಮಾನಾದ್ರೂ ಬರ್ಬೋದು ಅಥವಾ ಅದರ ಒತ್ತು ಮಾನಾದ್ರೂ ಬರ್ಬೋದು. ಅನುನಾಸಿಕ ಸಂಧಿ ಅಂತ ಅಂದ್ರೆ ಪೂರ್ವ ಪದದ ಕಚಟ ತಪಗಳಿಗೆ ಅದೇ ಸಾಲಿನ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿ ಅಂತ ಅಂದ್ರೆ ಅನುನಾಸಿಕ ಸಂಧಿ. ಇಲ್ಲಿ ನೋಡಿ ನಾಗೆ ನಾನಾದ್ರೂ ಬರ್ಬೋದು ಅಥವಾ ಒತ್ತಕ್ಷರನಾದ್ರೂ ಬರ್ಬೋದು, ಮಾಗು ಅಷ್ಟೇನೆ ಮಾನಾದ್ರೂ ಬರ್ಬೋದು ಒತ್ತಕ್ಷರನಾದ್ರೂ ಬರ್ಬೋದು. ಜಸ್ತ್ವ ಮತ್ತೆ ಅನುನಾಸಿಕ ಸಂಧಿ ಸೇಮ್ ಪೂರ್ವ ಪದದ ಕಚಟ ತಪಗಳಿಗೆ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅನುನಾಸಿಕ ಸಂಧಿ. ಅದೇ ಕಚಟ ತಪಗಳಿಗೆ ಗಜಡದಬಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಜಸ್ತ್ವ ಸಂಧಿ. ಎರಡೂ ಸೈಡ್ ಸಹ ಪೂರ್ವ ಪದನೇ ಇರೋದು. ಅದೇ ಉತ್ತರ ಪದದಲ್ಲಿ ಬಂತು ಅಂತ ಅಂದ್ರೆ ಅದು ಆದೇಶ ಸಂಧಿ ಆಗ್ತೈತೆ. ಓಕೆ, ಅನುನಾಸಿಕ ಸಂಧಿ ಅಂತ ಅಂದ್ರೆ ಪೂರ್ವ ಪದದ ಕಚಟ ತಪಗಳಿಗೆ ಅದೇ ಸಾಲಿನ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿನಪ್ಪ ಅಂತ ಅಂದ್ರೆ ಅನುನಾಸಿಕ ಸಂಧಿ. ಉದಾಹರಣೆ, ವಾಕ್ ಪ್ಲಸ್ ಮಯ, ವಾಕ್ ಪ್ಲಸ್ ಮಯ, ವಾಗ್ಮಯ, ವಾಕ್ ಪ್ಲಸ್ ಮಯ ವಾಗ್ಮಯ. ಇಲ್ಲಿ ವಾಕ್ ಪ್ಲಸ್ ಮಯ ವಾಗ್ಮಯ. ಇಲ್ಲಿ ನೋಡಿ ಕಾಗೆ ಆದೇಶವಾಗಿ ನ್ಯಾ ಬಂದಿದೆ, ಇಲ್ಲೂ ಅಷ್ಟೇ ಅಲ್ವಾ ಕಾಗೆ ಆದೇಶವಾಗಿ ನ್ಯಾ ಇರೋದು. ನೆಕ್ಸ್ಟ್ ಷಣ್ಮುಖ, ಯಾವ ತರ ಷಣ್ಮುಖ, ಷಟ್ ಪ್ಲಸ್ ಮುಖ, ಷಣ್ಮುಖ, ಷಟ್ ಪ್ಲಸ್ ಮುಖ, ಷಣ್ಮುಖ. ಕಾಗೆ ಆದೇಶವಾಗಿ ನಾ ಇದೆ, ಇಲ್ಲೂ ಅಷ್ಟೇನೆ ಕಾಗೆ ಆದೇಶವಾಗಿ ನಾ ಇದೆ. ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ಸನ್ಮಾನ. ಇಲ್ಲಿ
प्लस माना सन्मान नोड़ी ते आदेश ना इदे ते आदेश ना इदे नेक्स्ट चिन्मय चित्त प्लस माया चिन्मय इल्लू नोड़ी ते आदेश ना इदे ते आदेश ना इदे बंतु अंतंद्रे अदु याव संधिनप्प अंतंद्रे अनुनासिक संधि आगतैदे इल्लि अनुनासिक संधि अंतंद्रे पूर्व संधि कार्य नडेयुवाग पूर्व पदद कचटतपगळिगे अदे सालिन अनुनासिक अक्षरगळु आदेशवागि बंतु अंतंद्रे अदु याव संधि अंतंद्रे अनुनासिक संधिगे ಉದಾಹರಣೆ ಆಗ್ತೈತೆ. ಉದಾಹರಣೆ ಇಷ್ಟು ನೋಡ್ಕೊಳ್ಳಿ. ಮತ್ತೆ ನೀವು ಸಹ ಜಾಸ್ತಿ ಎಕ್ಸಾಂಪಲ್ಸ್ ಅನ್ನ ಸೇರಿಸ್ತು ಅಂತ ಅಂದ್ರೆ ಖಂಡಿತ ಅದು ಸುಲಭವಾಗಿ ನಿಮ್ಗೆ ಅರ್ಥ ಆಗ್ತೈತೆ. ಓಕೆ, ನೆಕ್ಸ್ಟ್ ಒನ್ ಯಾವುದು ಅಂತ ಅಂದ್ರೆ ಲಾಸ್ಟ್ ಒನ್ ಶುತ್ವ ಸಂಧಿ, ಸೆವೆಂತ್ ಒನ್ ಶುತ್ವ ಸಂಧಿ. ಇಲ್ಲಿ ಶುತ್ವ ಸಂಧಿ ಅಂತ ಅಂದ್ರೆ ಸಂಧಿ ಕಾರ್ಯ ನಡೆಯುವಾಗ ಶು ಅಕ್ಷರಗಳು ಆದೇಶವಾಗಿ ಬರುವುದೇ ಯಾವ ಸಂಧಿನಪ್ಪ ಅಂತ ಅಂದ್ರೆ ಶುತ್ವ ಸಂಧಿ. ಸಂಧಿ ಕಾರ್ಯ ನಡೆಯುವಾಗ ಶು ಅಕ್ಷರಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿನಪ್ಪ ಅಂತ ಅಂದ್ರೆ ಶುತ್ವ ಸಂಧಿ. ಹಾಗಾದ್ರೆ ಯಾವ್ಯಾವ್ದು ಶು ಅಕ್ಷರಗಳು ಅಂತ ಅಂದ್ರೆ ಶ ನೋಡಿ, ಛ ಚ ಝ ಝ ಛ ಛ ಜ. ನೆಕ್ಸ್ಟ್ ಜ, ಇವಿಷ್ಟು ಸಹ ಯಾವ ಅಕ್ಷರಗಳು ಅಂತ ಅಂದ್ರೆ ಶುತ್ವ ಅಕ್ಷರಗಳು. ಸಂಧಿ ಕಾರ್ಯ ನಡೆಯುವಾಗ ಶು ಅಕ್ಷರಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿನಪ್ಪ ಅಂತ ಅಂದ್ರೆ ಶುತ್ವ ಸಂಧಿ. ಇಲ್ಲಿ ಹೇಗೆ ಅಂತ ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ. ಶು ಅಕ್ಷರಗಳು ಯಾವ್ಯಾವು ಅಂತ ಅಂದ್ರೆ ಶ ಛ ಛ ಜ ಝ, ಇವು ಶುತ್ವ ಅಕ್ಷರಗಳು. ಉದಾಹರಣೆ ಮನಃಶುದ್ಧಿ, ಮನಸ್ ಪ್ಲಸ್ ಶುದ್ಧಿ, ಮನಃಶುದ್ಧಿ. ಇಲ್ಲಿ ನೋಡಿ ಮನಸ್ ಯಾವ್ದಿದೆ, ಸಗೆ ಶಾಕರ ಪರವಾಗಿ ಶಾಕರನೇ ಬಂತು ಅಂತ ಅಂದ್ರೆ ಮನಸ್ ಪ್ಲಸ್ ಶುದ್ಧಿ ಮನಃಶುದ್ಧಿ, ಶಾಗೆ ಶಾಕರ ಪರವಾಗಿ ಶಾಕರನೇ ಬರೋದು. ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ಪಯಶಯನ, ಪಯಸ್ ಪ್ಲಸ್ ಶಯನ ಪಯಶಯನ. ಇಲ್ಲಿ ನೋಡಿ ಪಯಸ್ ಪ್ಲಸ್ ಶಯನ, ಪಯಶಯನ ಸಯಶ್ ಶಾನೆ ಇದೆ. ನೆಕ್ಸ್ಟ್ ಶರತ್ ಚಂದ್ರ, ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ. ಇಲ್ಲಿ ನೋಡಿ ಥ ಹಾಗೆ ಚಾಕರ ಪರವಾಗಿ ಚಾನೆ ಬಂದಿದೆ. ನೆಕ್ಸ್ಟ್ ಸಜ್ಜನ, ಸತ್ ಪ್ಲಸ್ ಜನ ಸಜ್ಜನ. ಹಾಗೆ ಜಾಕರ ಪರವಾಗಿ ಜಾನೆ ಇದೆ. ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ಜಗಜ್ಯೋತಿ, ಜಗತ್ ಪ್ಲಸ್ ಜ್ಯೋತಿ, ಜಗ ಜ್ಯೋತಿ. ನೋಡಿ ಜಗತ್ ತಾ ಇದೆ, ನೆಕ್ಸ್ಟ್ ಜ ಇದೆ, ನೆಕ್ಸ್ಟ್ ಜಾನೆ ಇದೆ. ಇಲ್ಲಿ ಶುತ್ವ ಸಂಧಿ ಅಂತ ಅಂದ್ರೆ
ಏನಪ್ಪಾ ಅಂತ ಅಂದ್ರೆ ಸಾಕಾರಕ್ಕೆ ಶಾಕಾರ ಪರವಾಗಿ ಶಾಕಾರ ಬಂದ್ರೆ ಇಲ್ಲೂ ಸಹ ಎರಡು ಸಾಕಾರಕ್ಕೆ ಶಾಕಾರ ಪರವಾಗಿ ಶಾನೆ ಇದೆ ನೆಕ್ಸ್ಟ್ ತಾಕಾರಕ್ಕೆ ಚಾಕಾರ ಪರವಾಗಿ ಚಾಕಾರ ಬಂದ್ರೆ ಅಥವಾ ತಾಕಾರಕ್ಕೆ ಜಾಕಾರ ಪರವಾಗಿ ಜಾಕಾರ ಬಂದ್ರೆ ಅದು ಯಾವ ಸಂಧಿ ಅಂತ ಅಂದ್ರೆ ಚುತ್ವ ಸಂಧಿ ಇಲ್ಲಿ ಚುತ್ವ ಸಂಧಿ ಅಂತ ಅಂದ್ರೆ ಇಲ್ಲಿ ನೋಡಿ ಯಾವ ತರ ಬರಬೇಕು ಅಂತ ಅಂದ್ರೆ ಸಕಾರಕ್ಕೆ ಶಾಕಾರ ಪರವಾಗಿ ಶಾ ಬರೋದು ಅಥವಾ ನೆಕ್ಸ್ಟ್ ಥಾಕಾರಕ್ಕೆ ಚಾಕಾರ ಪರವಾಗಿ ಚಾನೆ ಬರೋದು ಅಥವಾ ತಾಕಾರಕ್ಕೆ ಜಾಕಾರ ಪರವಾಗಿ ಜಾಕಾರ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿ ಅಂತ ಅಂದ್ರೆ ಶುತ್ವ ಸಂಧಿ. ಶುತ್ವ ಸಂಧಿ ಅಂತ ಅಂದ್ರೆ ಸಂಧಿ ಕಾರ್ಯ ನಡೆಯುವಾಗ ಸಕಾರಕ್ಕೆ ಶಾಕಾರ ಪರವಾಗಿ ಶಾಕಾರ ಬಂದ್ರೆ. ಇಲ್ಲಿ ನೋಡಿ ಸಕಾರಕ್ಕೆ ಶಾಕಾರ ಪರವಾಗಿ ಶಾಕಾರ ಬರೋದು, ಇಲ್ಲೂ ಅಷ್ಟೇ ಸಕಾರಕ್ಕೆ ಶಾಕಾರ ಪರವಾಗಿ ಶಾನೆ ಇದೆ. ಅಥವಾ ತಾಕಾರಕ್ಕೆ ಚಾಕಾರ ಪರವಾಗಿ ಚಾಕಾರ ಬಂತು ಅಂತ ಅಂದ್ರೆ ಅಥವಾ ತಾಕಾರಕ್ಕೆ ಜಾಕಾರ ಪರವಾಗಿ ಜಾಕಾರ ಬಂತು ಅಂತ ಅಂದ್ರೆ ಇಲ್ಲೂ ಅಷ್ಟೇ ನೋಡಿ ತಾಗೆ ಜಾಕಾರ ಪರವಾಗಿ ಜಾನೆ ಇದೆ. ತಾಗೆ ಜಾಕಾರ ಪರವಾಗಿ ಜಾಕಾರ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿ ಅಂತ ಅಂದ್ರೆ ಶುತ್ವ ಸಂಧಿ. ಶುತ್ವ ಸಂಧಿ ಅಂತ ಅಂದ್ರೆ ಶು ಅಕ್ಷರಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿ ಅಂತ ಅಂದ್ರೆ ಶುತ್ವ ಸಂಧಿ. ಯಾವುದು ಶು ಅಕ್ಷರಗಳು ಅಂತ ಅಂದ್ರೆ ಶ ಛ ಛ ಜ ಜ ಇವನ್ನ ಶು ಅಕ್ಷರಗಳು ಅಂತ ಕರಿತೀವಿ. ಇದು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಶುತ್ವ ಸಂಧಿ. ಸಕಾರಕ್ಕೆ ಶಾಕಾರ ಪರವಾಗಿ ಶಾ ಬರದು, ತಾಗೆ ಚಾಕಾರ ಪರವಾಗಿ ಚಾಕಾರ ಬರಬಂದು, ಅಥವಾ ತಾಗೆ ಜಾಕಾರ ಪರವಾಗಿ ಜಾಕಾರ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿ ಅಂತ ಅಂದ್ರೆ ಶುತ್ವ ಸಂಧಿ. ಓಕೆ, ಇಷ್ಟು ಸಹ ಸಂಸ್ಕೃತದ ಸಂಧಿಗಳು ಆಗಿದೆ. ಇಲ್ಲಿ ಇದು ಯಾವುದಕ್ಕೆ ಸೇರ್ತೈತೆ ಅಂತ ಅಂದ್ರೆ ವ್ಯಂಜನ ಸಂಧಿಗೆ ಬರ್ತೈತೆ. ಇದು ಅಷ್ಟೇ ವ್ಯಂಜನ ಸಂಧಿಗೆ ಬರೋದು. ನೆಕ್ಸ್ಟ್ ಜಸ್ವ ಸಂಧಿನೂ ಸಹ ವ್ಯಂಜನ ಸಂಧಿಗೆ ಸೇರ್ಕೊಳ್ಳೋದು. ಇಲ್ಲಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಸವರ್ಣ ದೀರ್ಘ ಸಂಧಿ ಅಂತ ಅಂದ್ರೆ ಒಂದೇ ಜಾತಿಯ ಸ್ವರಾಕ್ಷರ ಆದೇಶವಾಗಿ ಬರೋದು, ಆಕರಕ್ಕೆ ಆಕರ ಪರವಾಗಿ ಆಕರನೇ ಬರೋದು, ಈಕರಕ್ಕೆ ಈಕರ ಪರವಾಗಿ ಈ, ಊಕರಕ್ಕೆ ಊಕರ ಪರವಾಗಿ ಊ. ಗುಣಸಂಧಿ ಅಂತ ಅಂದ್ರೆ ಆಕರಕ್ಕೆ ಏಕರ ಪರವಾಗಿ ಏಕರ, ಅಥವಾ ಆಕರಕ್ಕೆ ಊಕರ ಪರವಾಗಿ ಓಕರ, ಅಥವಾ ಆಕರಕ್ಕೆ ಊಕರ ಪರವಾಗಿ ಅರ್ಕಾರ ಬಂದ್ರೆ ಅದು ಗುಣಸಂಧಿ. ವೃದ್ಧಿ ಸಂಧಿ ಅಂತ ಅಂದ್ರೆ ಆಕರಕ್ಕೆ ಏಕರ ಪರವಾಗಿ ಹೈಕಾರ, ಅಥವಾ ಆಕರಕ್ಕೆ ಐಕಾರ ಪರವಾಗಿ ಐಕಾರ, ಅಥವಾ ಆಕರಕ್ಕೆ ಔಕಾರ ಪರವಾಗಿ ಔಕಾರ ಬಂತು ಅಂತ ಅಂದ್ರೆ ಅದು ವೃದ್ಧಿ ಸಂಧಿ. ಎಣ್ ಸಂಧಿ ಅಂತ ಅಂದ್ರೆ ಎಣ್ ಅಕ್ಷರಗಳು ಆದೇಶವಾಗಿ ಬರೋದು. ಯಾವುದು ಎಣ್ ಅಕ್ಷರಗಳು ಅಂತ ಅಂದ್ರೆ ಯ ವ ರ. ಇಲ್ಲಿ ಪೂರ್ವ ಪದದಲ್ಲಿ ಈಗೆ ಯ ಬರಬೇಕು, ಊಗೆ ವ ಬರಬೇಕು, ರುಗೆ ರ ಒತ್ತು ಬಂತು ಅಂತ ಅಂದ್ರೆ ಅದು ಎಣ್ ಸಂಧಿ. ನೆಕ್ಸ್ಟ್ ಜಸ್ತ್ವ ಸಂಧಿ. ಜಸ್ತ್ವ ಸಂಧಿ ಅಂತ ಅಂದ್ರೆ ಪೂರ್ವ ಪದದ ಕಚಟ ತಪಗಳಿಗೆ ಗಜಡ ದಪಗಳು ಆದೇಶವಾಗಿ ಬರೋದೆ ಅದು ಜಸ್ತ್ವ ಸಂಧಿ. ನೆಕ್ಸ್ಟ್ ಅನುನಾಸಿಕ ಸಂಧಿ. ಪೂರ್ವ ಪದದ ಕಚಟ ತಪಗಳಿಗೆ ಅದೇ ಸಾಲಿನ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಯಾವ ಸಂಧಿ ಅಂತ ಅಂದ್ರೆ ಅನುನಾಸಿಕ ಸಂಧಿ. ನೆಕ್ಸ್ಟ್ ಶುತ್ವ ಸಂಧಿ ಅಂತ ಅಂದ್ರೆ ಶು ಅಕ್ಷರಗಳು ಆದೇಶವಾಗಿ ಬರುವುದು. ಯಾವ್ಯಾವ್ದು ಶು ಅಕ್ಷರಗಳು ಅಂತ ಅಂದ್ರೆ ಶ ಛ ಛ ಜ ಝ. ಇವು ಶು ಅಕ್ಷರಗಳು, ಇವು ಆದೇಶವಾಗಿ ಬಂತು ಅಂತ ಅಂದ್ರೆ ಅದು ಶುತ್ವ. ಇಲ್ಲಿ ನೋಡಿ ಸಕಾರಕ್ಕೆ ಶಾಕಾರ ಪರವಾಗಿ ಶಾಕಾರ ಬಂದ್ರೆ, ತಾಕಾರಕ್ಕೆ ಚಾಕಾರ ಪರವಾಗಿ ಚಾಕಾರ ಬಂದ್ರೆ, ಅಥವಾ ತಾಕಾರಕ್ಕೆ ಜಾಕಾರ ಪರವಾಗಿ ಜಾಕಾರ ಬಂದ್ರೆ ಅದು ಯಾವ್ದಪ್ಪ ಅಂತ ಅಂದ್ರೆ ಜಸ್ತ್ವ ಸಾರಿ ಶುತ್ವ ಸಂಧಿ ಆಗ್ತೈತೆ. ನೀವು ಒಂದು ಐದೈದು ಎಕ್ಸಾಂಪಲ್ ಅನ್ನ ಪ್ರತಿಯೊಂದು ಸಂಧಿಗೂ ಕೊಟ್ಟರು ಸಹ ಸುಲಭವಾಗಿ ಅರ್ಥ ಆಗ್ತೈತೆ. ಓಕೆ, ಏನಾದ್ರೂ ಡೌಟ್ ಇದ್ರೆ ನೀವು ಕ್ಲಾಸ್ ವರ್ಕ್ ಸಬ್ಮಿಟ್ ಮಾಡೋದಕ್ಕೆ ಬರ್ತೀರಾ ಅಲ್ವಾ, ಅವಾಗ ಕೇಳಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಮತ್ತೆ ನೀವು ಎಕ್ಸಾಂಪಲ್ ಅನ್ನ ಕೊಡಿ, ನಾನು ಏನ್ ಎಕ್ಸಾಂಪಲ್ ಹೇಳಿದ್ದೀನೋ ಅದನ್ನೇ ಹೇಳೋದಕ್ಕೆ ಹೋಗ್ಬಿಡಿ, ಬೇರೆ ಬೇರೆ ಉದಾಹರಣೆಗಳನ್ನ ನೀಡ್ತಾ ಬನ್ನಿ, ಅವಾಗ ಖಂಡಿತ ಸುಲಭವಾಗಿ ನಿಮ್ಗೆ ಸಂಧಿ ಅರ್ಥ ಆಗ್ತಾ ಇದೆ. ಓಕೆ, ಅರ್ಥ ಆಗಿದೆ ಅಂತ. ಇಲ್ಲಿ ಸವರ್ಣ ದೀರ್ಘ ಸಂಧಿ,
ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತೆ ಎಣ್ ಸಂಧಿ ಇವಿಷ್ಟು ಸಹ ಸ್ವರ ಸಂಧಿಗೆ ಸೇರ್ಕೊಳ್ಳೋದು. ನೆಕ್ಸ್ಟ್ ಜಸ್ವ ಸಂಧಿ, ಅನುನಾಸಿಕ ಸಂಧಿ, ಶುತ್ವ ಸಂಧಿ ಇಷ್ಟು ಸಹ ಇವು ಮೂರು ಸಹ ವ್ಯಂಜನ ಸಂಧಿಗೆ ಸೇರ್ಕೋತಾ ಇದೆ. ಟೆಸ್ಟ್ಗೆಲ್ಲ ನೀಟಾಗಿ ಪ್ರಿಪೇರ್ ಆಗಿ ಮತ್ತೆ ಕ್ಲಾಸ್ ವರ್ಕ್ ಅನ್ನ ಸಬ್ಮಿಟ್ ಮಾಡಿ. ಯಾರು ಬರ್ದಿಲ್ವೋ ದಯವಿಟ್ಟು ಕ್ಲಾಸ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ.